ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ ಬೆಳಗ್ಗೆ 9:30 ರಿಂದ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ ಮತದಾರರ ಸಖತ್ ರೆಸ್ಪಾನ್ಸ್ ನಿರಂತರವಾಗಿ ಕರೆ ಇದೆಲ್ಲವೂ ಕೂಡ ಒಂದು ರೀತಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಾವನ್ನ ಜಾಸ್ತಿ ಮಾಡುತ್ತಾ ಇದೆ ನಿರಂತರವಾಗಿ ಮಾಯಕೊಂಡ ಕ್ಷೇತ್ರದ ಮತದಾರರು ಕಾಲ್ ಮಾಡ್ತಾ ಇದ್ದಾರೆ 12:30 ವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಎಂದಿನಂತೆ ಒಳ್ಳೆಯ ರೆಸ್ಪಾನ್ಸ್ ರಾಜ್ಯದ ಜನರಿಂದ ಒಂದೊಳ್ಳೆ ಕೆಲಸ ನಡೆಯುತ್ತಾ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದೆ ಅಂಡ್ ಪವರ್ ಟಿವಿ ಈ ಸಮೀಕ್ಷೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಫಿದಾ ಆಗಿದ್ದಾವೆ ರಾಜಕೀಯ ನಾಯಕರು ಕೂಡ ಫಿದಾ ಆಗಿದ್ದಾವೆ ಮೈಕೊಂಡ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಔಟ್ಪುಟ್ ಹೆಡ್ ಲೋಕೇಶ್ ಗೌಡ್ರು ಲೋಕೇಶ್ ಅವರೇ ಈಗ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಇದು ಕೂಡ ಒಂದೊಳ್ಳೆ ಕ್ಷೇತ್ರ ಅಂತ ಹೇಳಬಹುದು ಸದ್ಯ ಇಲ್ಲಿನ ಟ್ರೆಂಡ್ ಪ್ರಕಾರ ಯಾವ ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ ಸಿಂಧೂರ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಮಾಯಕೊಂಡ ಅನ್ನೋದು ಒಂದು ಹೋಬಳಿ ಕೇಂದ್ರವನ್ನೇ ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ ಬಟ್ ಈ ಮಾಯಕೊಂಡ ಅನ್ನೋದು ಒಂದು ತಾಲೂಕು ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆಯನ್ನು ಪಡೆದಿದೆ ಆದರೆ ಇದುವರೆಗೆ ಆಡಳಿತ ನಡೆಸಿದಂತಹ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಇನ್ನೂ ಕೂಡ ಮಾಯಕೊಂಡ ಹೋಬಳಿ ಕೇಂದ್ರವಾಗಿಯೇ ಉಳಿದಿದೆ 2008 ರ ಕ್ಷೇತ್ರ ಪುನರ್ವಿಂಗಡಣೆಯ ಹಿಂದೆ ಇದು ಸಾಮಾನ್ಯ ಕ್ಷೇತ್ರವಾಗಿತ್ತು ಆಗ ಎಸ್ ಎ ರವೀಂದ್ರನಾಥ್ ಅವರನ್ನ 3 ಬಾರಿ ಈ ಮೈಕೊಂಡ ಕ್ಷೇತ್ರದ ಜನ ಆರಿಸಿ ಕಳಿಸ್ತಿದ್ರು ಆಗಲೂ ಕೂಡ ಅಂತ ಹೇಳಿಕೊಳ್ಳುವ ಅಭಿವೃದ್ಧಿ ಆಗಲಿಲ್ಲ ಆಮೇಲೆ 2008 ರ ಬಳಿಕ ಎಸ್ ಸಿ ಮೀಸಲು ಕ್ಷೇತ್ರವಾಗಿ ಮೈಕೊಂಡ ಕ್ಷೇತ್ರ ಬದಲಾಯಿತು ಮೈಕೊಂಡ ಈಗ ಕಳೆದ 2018 ರಲ್ಲಿ ಇಲ್ಲಿ ಪ್ರೊಫೆಸರ್ ಲಿಂಗಣ್ಣ ಅನ್ನವರು ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು ಮತ್ತೆ 2018 ರಲ್ಲಿ ಬಿಜೆಪಿಗೆ ಯಾವ ರೀತಿ ಅಲೆ ಇತ್ತು ಅನ್ನೋದು ಎಲ್ಲರೂ ಗೊತ್ತಿರೋ ವಿಚಾರ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳು ಕಾಂಗ್ರೆಸ್ಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿಯನ್ನು ಬಾರಿಸಿತು ಅದರಲ್ಲಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರವೂ ಕೂಡ ಒಂದು ಯಾಕಂದರೆ ದಾವಣಗೆರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಏನು ಕರಿತೀವಿ ದಾವಣಗೆರೆನ ದಾವಣಗೆರೆಯಿಂದ ಆಚೆ ಎಲ್ಲ ಕ್ಷೇತ್ರಗಳಲ್ಲೂ ಲಿಂಗಾಯತ ಸಮುದಾಯದ ಮತದಾರರೇ ಪ್ರಾಬಲ್ಯತೆಯನ್ನು ಹೊಂದಿದ್ದಾರೆ ಹೀಗಾಗಿ ಅಲ್ಲಿ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರುತ್ತೆ ಹೀಗಾಗಿ ಉತ್ತರ ಕರ್ನಾಟಕದ ಹೆಚ್ಚು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿಯ ಅಭ್ಯರ್ಥಿಗಳು ಜಯ ಸಾಧಿಸಿದ್ರು ಅದೇ ರೀತಿ ಪ್ರೊಫೆಸರ್ ಲಿಂಗಣ್ಣ ಅವರನ್ನು ಗೆಲ್ಲಿಸಿಬಿಟ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಪ್ರೊಫೆಸರ್ ಲಿಂಗಣ್ಣವ್ರನ್ನ ಮಾಯಕೊಂಡ ಜನ ಆರಿಸಿ ಕಳಿಸಿದರು ಆದರೆ ಪ್ರೊಫೆಸರ್ ಲಿಂಗಣ್ಣನ ಆರಿಸೋ ಮುಖಾಂತರ ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಯಸಿದರು ಆದರೆ ಯಡಿಯೂರಪ್ಪ ಏನೋ ಮುಖ್ಯಮಂತ್ರಿ ಆದರು ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗಲಿಲ್ಲ ಯಾವಾಗ ಗೆಲ್ಲಿಸಿ ಕಳಿಸಿದ್ರು ಪ್ರೊಫೆಸರ್ ಲಿಂಗಣ್ಣ ಅವ್ರನ್ನ ಅವತ್ತೇ ಮಾಯಕೊಂಡವನ್ನು ಮಾಯಕೊಂಡದಿಂದ ಮಾಯವಾಗಿಬಿಟ್ರು ಮಾಯಕೊಂಡ ಅಂತ ತಿರುಗೇ ನೋಡಿಲ್ವಂತೆ ನಿಜಕ್ಕೂ ಈಗಲೂ ಸಹ ಚುನಾವಣೆ ಸಂದರ್ಭದಲ್ಲೂ ಸಹ ಮಾಯಕೊಂಡ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಪ್ರೊಫೆಸರ್ ಲಿಂಗಣ್ಣ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಜನರು ರೊಚ್ಚಿಗೆ ಹೇಳ್ತಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟಿಂದ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ ಅನ್ನೋ ಬೈಕೆ ಮಾಯಕೊಂಡಕ್ಕೆ ಇದುವರೆಗೂ ಕೂಡ ಪ್ರೊಫೆಸರ್ ಲಿಂಗಣ್ಣ ಭೇಟಿ ಕೊಟ್ಟಿಲ್ವಂತೆ ಹೀಗಾಗಿ ಇಲ್ಲಿ ಹೊಸ ಮುಖ ಶ್ಯಾಮ್ ಅನ್ನೋರು ಬಿ ಜೆ ಪಿ ಹೊಸ ಮುಖ ಮಾನಪ್ಪ ವಜ್ಜಲ್ ಅವರ ಸಂಬಂಧಿ ಮಾಜಿ ಶಾಸಕ ರಾಯಚೂರು ಲಿಂಗಸೂರು ಕ್ಷೇತ್ರದ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಸಂಬಂಧಿ ಶ್ಯಾಮ್ ಅವರು ಬಿ ಜೆ ಪಿ ಸಂಘಟನೆಯಲ್ಲಿ ತೊಡಗಿದ್ದಾರೆ ಅವರು ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಪ್ರೊಫೆಸರ್ ಲಿಂಗಣ್ಣ ಬದಲಿಗೆ ಶ್ಯಾಮ್ ಅವರಿಗೆ ಟಿಕೆಟ್ ನೀಡ್ಬೋದು ಇನ್ನು ಕಾಂಗ್ರೆಸ್ನಲ್ಲೂ ಸಹ 3-4 ಮಂದಿ ಆಕಾಂಕ್ಷಿಗಳಿದ್ದಾರೆ ಬಸವಂತಪ್ಪ ಆನಂದಪ್ಪ ಮತ್ತು ಮಾಜಿ ಶಾಸಕರಾಗಿದ್ದಂಥ ಶಿವಮೂರ್ತಿ ನಾಯಕ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಇದರಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಮಾಯಕೊಂಡ ಕ್ಷೇತ್ರದ ಹಣಾಹಣಿ ಗೊತ್ತಾಗುತ್ತೆ ಮಧ್ಯಾಹ್ನ 1 ಗಂಟೆಗೆ ಮಾಯಕೊಂಡ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ ಸಿಂಧೂರ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ
ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.